ಸರ್ಕಾರಿ ಇಲಾಖೆಗಳ ಅನುಮತಿ ಪಡೆಯದೆ ಆಲೆಮನೆ ನಡೆಸುತ್ತಿರುವ ಮಾಲೀಕರು ಪರಿಸರ ನೈರ್ಮಲ್ಯಕ್ಕೆ ಧಕ್ಕೆ ಉಂಟುಮಾಡಿ ನೆರೆಹೊರೆಯ ನಿವಾಸಿಗಳಿಗೆ ತೊಂದರೆ ನೀಡುತ್ತಿದ್ದು, ಇದನ್ನು ಕಂಡು ಕಾಣದಂತಿರುವ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಆಲೆಮನೆ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ತಿಮ್ಮನಕುಪ್ಪಲು ಗ್ರಾಮದ ನಿವಾಸಿಗಳಾದ ಬಿಸಿ ನಿಂಗೇಗೌಡ ಮತ್ತು ಬಿ ನಿಂಗೇಗೌಡ ಅವರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಪಾಂಡವಪುರ ತಾಲೂಕಿನ ಕಸಬಾ ಹೋಬಳಿಯ ತಿಮ್ಮನಕುಪ್ಪಲು ಮತ್ತು ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದ ಗಡಿಮಧ್ಯೆ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದ ನಿವಾಸಿ ಲಲಿತಾ ಕೋನಿಂಗಣ್ಣ ಮತ್ತು ಕಾಳೇಗೌಡ ಬಿನ್ ಕರಿಗೌಡ ಎಂಬುವವರು ಹಿಟ್ಟಿನ ಗಿರಣಿ ಎಂದು ಪರವಾನಗಿ ಪಡೆದು ಅಕ್ರಮವಾಗಿ ಆಲೆಮನೆ ನಡೆಸುತ್ತಾ ಪರಿಸರಕ್ಕೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಸಿದ್ದರಾಮಯ್ಯ ಬರ್ತಾರೆ ಅಂತ ಈ ಪತ್ರಕರ್ತರು ಇಟ್ಕೊಂಡಿದ್ರು. ಅವತ್ತು ಬಂದಿದ್ದ ನಾವು ಇದೇ ಕೊಡುಕೆ ಅಂತ. ಆಮೇಲೆ ನಾವು ನನ್ನ ಹುಡುಗನಿಗೆ ಹುಷಾರಿಲ್ದೇ ಸತ್ತೋಗ್ಬಿಟ್ಟ ಸಾವನು. ಅದಕ್ಕೋಸ್ಕರ ಇವಾಗ ಬಂದಿವಿ, ಕೊಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಎಲ್ಕ ಕೊಡಿ ಸರ್. ಜಿಲ್ಲಾಧಿಕಾರಿಗಳಿಗೆ, ಲೋಕಾಯುಕ್ತರಿಗೆ, ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ, ಮಂಡ್ಯ ಜಿಲ್ಲಾ ಪಂಚಾಯತಿಗೆ, ಪರಿಸರ ಮಾಲಿನ್ಯವರಿಗೆ, ತಹಸೀಲ್ದಾರಿಗೆ, ಎಸಿಗೆ ಎಲ್ಕ ಕೊಟ್ಟಿದ್ವಿ ಸರ್. ಏನು ಕ್ರಮ ತಗೋತಾ ಇಲ್ಲ ಅವರು. ಅಯ್ಯೋ, ಹಾಲು ಎರಡು ವರ್ಷದಿಂದ ಕೊಡ್ತಾ ಇದ್ವಿ ಸರ್. ಮತ್ತೆ ನೋಡ್ತೀವಿ, ಹೇಳ್ತೀವಿ, ಹೋಗಿ ಅಂತಾರೆ. ಏನು ಮಾಡ್ಕೊಂಡಿಲ್ಲ, ಎಲ್ಲ ಮಾಡವ್ರೆ ಸರ್. ಈಗ ಮಾಡವ್ರೆ, ನಮ್ಮ ಮನೆ ಒಂದು ಹತ್ತು ತಡಿ ಪಕ್ಕದಲ್ಲೇ ಇರೋದು. ಅದ್ರ ಮೇಲೆಲ್ಲ ಧೂಳು, ಹಂಚಿನ ಮನೆ ನಮ್ದು, ಧೂಳು ಬಿದ್ದು ಬಟ್ಟೆ ಬರೆಗೆಲ್ಲ ಬೀಳ್ತಾ ಇದೆ ಸರ್. ಅಕ್ಕಪಕ್ಕದವ್ರಿಗೆಲ್ಲ, ಊರ ಎಲ್ಲ ಗ್ರಾಮಸ್ಥರು ಸೈನ್ ಹಾಕ್ಬಿಟ್ಟವ್ರೆ ನೋಡಿ. ಫೋಟೋ ಫೋಟೋ ಮಾಡಿಸ್ಕೊ ಬಂದಿದ್ವಿ ಸರ್. ಅದನ್ನು ಕಡೆ ತಂದು ಹಾಕೊಂಡು ಒಟ್ಟಬೇಕು ಅಂತ ಹೇಳ್ತಾನೆ ಸರ್ ಅವ್ರಿಗೆ. ಪಿಡಿಒ ಅವ್ರಿಗೆ ಆನೆ ಮನೆಯವ್ರಿಗೆ ನೀವು ಗದ್ದೆ ಬೈಲಿ ಹಾಕೊಂಡು ತಂದು ಬರ್ತೀವಿ, ಪಿಡಿಒ ಲೈಸೆನ್ಸ್ ತಗೊಂಡಿರ ಅಂತ ಹೇಳ್ದ. ಅಲ್ಲಿ ಹೋದ್ರೆ ಲೈಸೆನ್ಸ್ ಕೊಟ್ಟವನೆ, ಲೋಕಾಯುಕ್ತರಿಗೆ ಹೋಗಿ ಕೊಟ್ಟಿದ್ದಾನೆ. ಬರ್ತೀನ ಲೋಕಾಯುಕ್ತರು ನಮ್ಮ ಎದುರಿಗೆ ಕೇಳಿದ್ರು ಸರ್, ಲೈಸೆನ್ಸ್ ಏನಾರ ಇದ್ದಿದ ಪೊಲೀಸ್ ಕರೆಸಿ ಮೊದಲು ನಿಲ್ಸಿ ಅಂತ ಹೇಳಿದ್ರು ನಮ್ಮ ಎದುರಿಗೆ. ಅವರು ನಮ್ದು ಅರ್ಜಿ ಇಸ್ಕೊಂಡಿಲ್ಲ ಅವತ್ತು ಅವರು. ಆಮೇಲೆ ನಾವು ಪಾಂಡವಪುರಕ್ಕೆ ಬಂದಾಗ ಪಾಂಡವಪುರದಲ್ಲಿ ಕೊಟ್ಟಿದ್ದೀವಿ ಅವ್ರಿಗೂ ತಿಳಿಸ್ತೋ. ಈಗ ಲೇಸ್ ಕೊಟ್ಟವನೆ ಸರ್, ಈಗ ನೋಡಿ ಈಗ ಕೊಟ್ಟವ್ರೆ ಸರ್. ಇರ್ಲಿಲ್ಲ ಸರ್ ಅವಾಗ, ಇವ್ರು ಆಲೆ ಮನೆ ಮಾಡಿದಾಗ ಊರು ಇರಲಿಲ್ಲ. ಆ ರೋಡಿನ ಬೀಚ್ಗೆಲ್ಲ ಈಗ ಊರು ಆಗ್ಬಿಟ್ಟಿದೆ ನಮ್ಮ ಮನೆ ಗಂಟ್ಲುವೆ. ಊರಿಗೆಲ್ಲ ಧೂಳು ಬೀಳ್ತಾವೆ ಸರ್. ಏನು ಮಾತಾಡಿಲ್ಲ ಸರ್ ಅವ್ರಿಗು, ಏನು ಮಾತಾಡಿಲ್ಲ ಅವ್ರು ಹೊಟ್ಟು ಹೊಡ್ತಾರೆ. ನೋಡಿ ಸರ್, ಇಲ್ಲಿ ತಿಂದು ಒಂದು ಮರಿ ಮರಿ ಇದಾಗಿರ ನೀರು ಕುಡಿದ್ರು ಹಾಕ್ಬೇಕು. ಈ ಬಟ್ಟೆ ಬಟ್ಟೆ ಗಂಟು ಸರ್.